ಅನಂತ್ ಕುಮಾರ್ ಹೆಗ್ಡೆ ವಿವಾದಾತ್ಮಕ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕರ್ಗೆ ಹೇಳಿಕೆಯನ್ನ ನೀಡಿರೋದು ಸಿಎಂ ಡಿಕೆಶಿ ಹಾಗೂ ನನ್ನ ಹೆಸರು ಹೇಳ್ದೇ ಇದ್ರೆ ಅವರಿಗೆ ಊಟ ಜೀರ್ಣ ಆಗಲ್ಲ. ಸಿದ್ದರಾಮಯ್ಯ ಡಿಕೆಶಿ ಹೆಸರು ಹೇಳಿದ್ರೆ ಮಾತ್ರ ಅವರಿಗೆ ಅಸ್ತಿತ್ವ. ಅನಂತಕುಮಾರ್ ಹೆಗ್ಡೆ ಇಷ್ಟು ದಿನ ಎಲ್ಲಿದ್ರು ಅಂತ ಪ್ರಶ್ನೆ ಮಾಡಿದ್ದಾರೆ. ಅನಂತಕುಮಾರ್ ಹೆಗ್ಡೆ ಹೇಳಿಕೆಗೆ ಪ್ರಿಯಾಂಕರ್ಗೆ ತಿರುಗೇಟನ್ನ ನೀಡಿದ್ದಾರೆ. ನನ್ನ ಹೆಸರಾಗಿರ್ಬೋದು, ಸಿಎಂ ಹೆಸರಾಗಿರ್ಬೋದು, ಈ ಹೆಸರು ಹೇಳದೆ ಇದ್ರೆ ಅವ್ರಿಗೆ ತಿಂದಿದ್ ಕರ್ಗಲ್ಲ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಪ್ರಿಯಾಂಕರ್ಗೆ. ಅನಂತ್ ಕುಮಾರ್ ಅವರು ಕಳೆದ ನಾಲ್ಕೂವರೆ ವರ್ಷ ಐದು ವರ್ಷ ಎಲ್ಲಿದ್ರು ಹೇಳಿ? ಇವ್ರೆ ಎಲ್ಲಿದ್ರು ನಿಮ್ಗೆ ಗೊತ್ತಿದೆ ಅಲ್ಲ, ನನ್ಗಿಂತ ಚೆನ್ನಾಗಿ. ಅವರು ಹಿ ವಾಸ್ ಮಿನಿಸ್ಟರ್ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ ಆಂಟ್ರಪ್ರಿನರ್ಶಿಪ್ ಇನ್ ಗವರ್ಮೆಂಟ್ ಆಫ್ ಇಂಡಿಯಾ. ಎಷ್ಟು ಜನಕ್ಕೆ ಕೌಶಲ್ಯ ಅಭಿವೃದ್ಧಿಯನ್ನು ಮಾಡಿದ್ದಾರೆ ಹೇಳ್ಬಿಡಿ, ಎಷ್ಟು ಜನಕ್ಕೆ ಕೌಶಲ್ಯ ತರಬೇತಿ ಕೊಡಿಸಿದ್ದಾರೆ ನನಗೆ ಹೇಳ್ಬಿಡ್ಲಿ, ನಾವು ಇಡೀ ಕರ್ನಾಟಕಕ್ಕಲ್ಲ ಅವ್ರ ಜಿಲ್ಲೆಗೆ ಹೇಳ್ಬಿಡ್ಲಿ. ಎಷ್ಟು ಜನ ನವೋದ್ಯಮಗಳಿಗೆ ಅವ್ರು ಬೆಂಬಲ ಕೊಟ್ಟಿದ್ದಾರೆ ಅದು ಒಂದು ಪಟ್ಟಿ ಕೊಟ್ಬಿಡ್ಲಿ. ಅವರು ಆಂಟ್ರಪ್ರಿನರ್ಶಿಪ್ ಸ್ಪೆಲ್ಲಿಂಗ್ ಹೇಳ್ಬಿಡ್ಲಿ ಸಾಕು ನನಗೆ. ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ ಆಂಟ್ರಪ್ರಿನರ್ಶಿಪ್ ಇತ್ತಲ್ಲ, ಆಂಟ್ರಪ್ರಿನರ್ಶಿಪ್ ಸ್ಪೆಲ್ಲಿಂಗ್ ಹೇಳ್ಬಿಡ್ಲಿ, ಅವ್ರಿಗೆ ಗೊತ್ತಾಗ್ತದೆ. ಸವಾಲೇ ಇದು ಅವ್ರಿಗೆ ನೋಡಿ, ಅವ್ರು ನಮ್ಮ ನಾಯಕರಿಗೆ ಏನಾದರೂ ಮಾತಾಡಬಹುದು, ನಾವು ಮಾತಾಡಬಾರ್ದು ಅಂತ ಏನಾದರೂ ರೂಲ್ ಇದೆಯಾ? ಅವ್ರು ಸೆಂಟ್ರಲ್ ಗವರ್ಮೆಂಟ್ ಇಂದ ಏನ್ ತಂದಿದ್ದಾರೆ ಹೇಳಿ? ಯಾವಾಗ ಧ್ವನಿ ಎತ್ತಿದ್ದಾರೆ ಹೇಳಿ? ಬರ ಇದ್ದಾಗ ಧ್ವನಿ ಎತ್ತಿದ್ರ? ಆ ಭಾಗದಲ್ಲಿ ಅತಿವೃಷ್ಟಿ ಇದ್ದಾಗ ಧ್ವನಿ ಎತ್ತಿದ್ರ? ಒಂದ್ಸರಿಯನ್ನ ಪಾರ್ಲಿಮೆಂಟ್ ನಲ್ಲಿ ಎದ್ದಿ ಮಾತಾಡೋದಂತೂ ನಾವು ನೋಡಿಲ್ಲ. ತಾವ್ ನೋಡಿದ್ರ ಸರ್? ಕರ್ನಾಟಕದ ಬಗ್ಗೆ, ಕನ್ನಡಿಗರ ಬಗ್ಗೆ ಒಂದ್ಸರಿ ಕೂಡ ಇವ್ರು ಹೇಳ್ತಾರೆ. ಪರೇಶ್ ಮೆಸ್ತ ಬಗ್ಗೆ ಮಾತಾಡಿಲ್ಲ ಯಾಕೋ? ಏನಾಯ್ತು ಪರೇಶ್ ಮೆಸ್ತ ಕೇಸು? ಯಾ ಅನಂತ್ ಕುಮಾರ್ ಅವ್ರ ಹೆಸರು ಹೇಳ್ಬಿಟ್ಟೆ ಗೆದ್ದಿದ್ರಲ್ಲ, ನೆನಪಿದೆ ತಮ್ಗೆ? ಈಗ ಪರೇಶ್ ಮೆಸ್ತ ಬಗ್ಗೆ ಮಾತಾಡೋದಿಲ್ಲ, ಈಗ ಬರೇ ಸಿದ್ದರಾಮಯ್ಯ ಬಗ್ಗೆ ಮಾತಾಡ್ತಾರೆ ಇವರು. ಇಂಥವ್ರಿಗೆ ಎಲ್ಲರಿಗೂ ನೀವು ರಾಮ್ ಭಕ್ತರು ಅಂತ ನೀವು ಹೇಳ್ಬಿಟ್ಟು ಇದು ಮಾಡ್ತೀರಾ? ಅನಂತ್ ಕುಮಾರ್ ಅವರು ಕಳೆದ ನಾಲ್ಕೂವರೆ ವರ್ಷ ಐದು ವರ್ಷ ಎಲ್ಲಿದ್ರು ಹೇಳಿ? ಇವ್ರೆ ಎಲ್ಲಿದ್ರು ನಿಮ್ಗೆ?